ಆಕ್ಚುಲಿ ತುಂಬಾ ಭಯ ಇತ್ತು ಹೇಗ್ ಬಂದಿದೆ, ಯಾಕಂದ್ರೆ ಫಸ್ಟ್ ಟೈಮ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದು. ಸೊ ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಯಾವ ತರ ಇರುತ್ತೆ, ಯಾಕಂದ್ರೆ ಫಸ್ಟ್ ಟೈಮ್ ಮೂವಿ ಬೆಂಕಿಲು ನಾನು ನೋಡಿರ್ಬೋದು, ತುಂಬಾ ಸೈಲೆಂಟ್ ಕ್ಯಾರೆಕ್ಟರ್ ಮಾಡಿದ್ದು. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಸೊ ಇದರಲ್ಲಿ ತುಂಬ ಸ್ಟ್ರಿಕ್ಟ್ ಆಫೀಸರ್ ಹೇಗೆ ಬಂದಿರುತ್ತೋ ಅನ್ನೋ ಭಯ ಇತ್ತು. ಬಟ್ ಹ್ಯಾಟ್ಸ್ ಆಫ್ ಟು ಡೈರೆಕ್ಟರ್ ಸರ್, ರಾಘು ಸರ್, ನನ್ನ ಕೋ ಕಲೀಗ್ಸ್ ಎಲ್ಲರೂ ಪಾತ್ರ ಮಾಡಿರೋಂಥ ಅಭಿ ಸರ್, ಅಭಿ ಅವ್ರಿಗೆ ಮತ್ತು ಸ್ಪಂದನ ಅವರಿಗೆ ಆಮೇಲೆ ಸೋನು ಅವ್ರಿಗೆ ತುಂಬಾ ಅಂದರೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಸೂಪರಾಗಿ ಕಾಣಿಸ್ತಿದ್ದಾರೆ ಸ್ಕ್ರೀನ್ ಮೇಲೆ. ಆ್ಯಂಡ್ ಮನೋಹರ್ ಸರ್ ಅಂತೂ ಸೂಪರ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ BGM ಆಯಿತು, ಆಮೇಲೆ ಸಾಂಗ್ಸ್ ಆಯಿತು. ಸಾಂಗ್ಸ್ ಅಂತೂ ತುಂಬ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದೇ ಸಾಂಗ್ಸ್ಗೆಲ್ಲ ಟ್ಯಾಗ್ಸ್ ಬರ್ತಾ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಏನಕ್ಕೆ ಅಂದರೆ ಇದು ಸ್ಪೆಷಲಿ ಏನಕ್ಕೆ ಥಿಯೇಟ್ರಿಗೆ ಬಂದು ನೋಡಬೇಕು ಅಂದರೆ ಇದು ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಮೂವಿ ಬಂದುಬಿಟ್ಟು. ಸೊ ಅದಕ್ಕೆ ಮನೇಲಿ ಕೂತ್ಕೊಂಡು ಆ ಡಿಸ್ಟರ್ಬೆನ್ಸಲ್ಲಿ ನೋಡಿದರೆ ಅಷ್ಟು ಇಂಟ್ರೆಸ್ಟಿಂಗ್ ಅನಿಸಲ್ಲ. ಥಿಯೇಟ್ರಿಗೆ ಬಂದು ನೋಡಿದರೆ ನಿಮಗೆ ಆ BGM ಇನ್ನೂ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಆ್ಯಂಡ್ ಸೊ ಅದಕ್ಕೆ ಎಲ್ಲ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಇದರಲ್ಲಿ ಆ್ಯಕ್ಚುಲಿ ಸರ್ ಹೇಳಿದ್ದು ಸ್ಟೋರಿನೇ ಹೀರೋಯಿನ್, ಹೀರೋ ಹೀರೋಯಿನ್ ಅಂತ ಹೇಳಿದ್ದು. ಸೊ ಎಲ್ಲ ಕ್ಯಾರೆಕ್ಟರ್ಸ್ ಇದರಲ್ಲಿ ಎಲ್ಲರೂ ಅವರದ್ದೇ ಆದಂಥ ಪ್ರಾಮುಖ್ಯತೆಯನ್ನು ಕೊಟ್ಬಿಟ್ಟು ಮೂವಿನ ಮಾಡಿದ್ದಾರೆ. ಇವಾಗ ಸೋನು ಅವರು ಅವ್ರದ್ದು ವೈಫ್ ಕ್ಯಾರೆಕ್ಟರ್ ಮಾಡಿದ್ದು, ಆಮೇಲೆ ನಾನು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದು, ಸ್ಪಂದನ ಅವರು ಗರ್ಲ್ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದು, ಪ್ಲಸ್ ಡಾಕ್ಟರ್ ಮಾಡಿದ್ದಾರೆ. ಸೊ ಎಲ್ಲರದ್ದು ಅವರವ್ರದ್ದೇ ಪ್ರಾಮುಖ್ಯತೆಯನ್ನು ಕೊಟ್ಬಿಟ್ಟು ಮೂವಿ ಮಾಡಿದ್ದಾರೆ. ಸೊ ಇದರಲ್ಲಿ ಮೂವಿನೇ ಹೀರೋ ಹೀರೋಯಿನ್ ಅಂತ ಹೇಳ್ಬೋದು. ಪ್ರೇಕ್ಷಕರಿಗೆ ಆ್ಯಕ್ಚುಲಿ ಒಂದು ಸ್ಮಾಲ್ ಮೆಸೇಜ್ ಅಂತ ಹೇಳ್ಬೋದು ಇದರಲ್ಲಿ ಮಿಡ್ ಬರುತ್ತೆ. ಸೊ ಆ ಸ್ಮಾಲ್ ಮೆಸೇಜ್ ಈ ಥರನೂ ಮಾಡುತ್ತಾರೆ ಅಂತ ಅನ್ನೋದೊಂದು ಚಿಕ್ಕ ಮೆಸೇಜ್ ಇದೆ. ಪ್ಲಸ್ ನಿಮಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ರಾಘು ಸರ್ ಇದ್ದಾರೆ. ಆ್ಯಂಡ್ ರೊಮ್ಯಾಂಟಿಕ್ ಸೀನ್ಸ್ ಇದೆ, ರೊಮ್ಯಾಂಟಿಕ್ ಸಾಂಗ್ಸ್ ಇದೆ. ಆ್ಯಂಡ್ ಇವಾಗ ಆ್ಯಕ್ಚುಲಿ ಡ್ಯಾನ್ಸ್ ಎಲ್ಲ ಇಲ್ಲ, ಅದೊಂದು ಮಿಸ್ ಆಯಿತು ಅಷ್ಟೇ. ಅದೊಂದು ಬಿಟ್ಟರೆ ಎಲ್ಲ ಸೂಪರಾಗಿ ಬಂದಿದೆ. ಅವ್ರ ಆ್ಯಕ್ಟಿಂಗ್ ಬಗ್ಗೆ ನಾನು ಮಾತಾಡಬೇಕಾ? ಅಷ್ಟೊಂದು ದೊಡ್ಡ ವ್ಯಕ್ತಿ ಅಲ್ಲ, ಬಟ್ ಹಿ ಹ್ಯಾಸ್ ಡನ್ ರಿಯಲಿ ವೆರಿ ಗುಡ್. ಅವ್ರ ಮಟ್ಟಕ್ಕಂತೂ ರೀಚ್ ಆಗೋಕ್ಕಾಗಲ್ಲ ಅನ್ಕೊಳ್ತೀನಿ. ಯಾ. ಸೊ ಹೌದೌದು, ಫ್ರಮ್ ಸ್ಟಾರ್ಟಿಂಗ್ ಟು ಎಂಡ್ ವರ್ಗೂ ನಾವು ಥ್ರೂ ಔಟ್ ದ ಜರ್ನಿ ಕೊಲೆಗಾರ ಯಾರು ಯಾರು ಅಂತ ಹುಡುಕ್ತಾನೆ ಇರ್ತೀವಿ, ಲಾಸ್ಟಿಗೆ ಸಿಗ್ತಾರೆ. ಸೊ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು, ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ. ಆ್ಯಂಡ್ ಬೇಗ ಬೇಗ ಶೂಟಿಂಗ್ ಮಾಡಿದ್ರು, ಸೊ ಅದೊಂದು ಪ್ಲಸ್ ಪಾಯಿಂಟ್ ಆಯಿತು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.